ಹೊಡಿಬೇಕು. ನಿಮ್ ಕಾರ್ಯಕರ್ತನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಸರ್. ಫಸ್ಟ್ ನೀವು ನಿಮ್ ಕಾರ್ಯಕರ್ತರು ನಿಮ್ ಮಾತು ಕೇಳಲ್ಲ. ಅಲ್ಲ, ನಿಮ್ಗೆ ನಿಮ್ಮಲ್ಲಿ ಕಾಂಗ್ರೆಸ್ ನಲ್ಲಿ ಗುಂಪು ಕಾರ್ಯಕರ್ತ ಮುಚ್ಕೊಳಕ್ ಯಾಕೆ ಪತ್ರಕರ್ತನ ಇದ್ ಮಾಡ್ತೀರಿ ನೀವು? ಸರ್, ಒಬ್ಬರಿಗೆ ಸರ್ ಒಬ್ಬರಿಗೆ ಹೊಡೆದ್ರೆ ಒಂಥರ ಸರ್, ಇಬ್ಬರು ಮೂವರ್ಗೆ ಸರ್, ಇಬ್ಬರು ಮೂವರ್ಗೆ ಸರ್, ಪತ್ರಕರ್ತರ ಮೇಲೆ ಯಾಕೆ ಅಲ್ಲೇ ಮಾಡ್ಬೇಕು ಅಂತ ಎಲ್ಲಾರು ತಳ್ಳಿದಾರೆ ಸರ್, ತಳ್ಳಿದಾರೆ. ಹೋಗ್ತಾರೆ ಮಾತಾಡ್ಬೇಕಲ್ಲ, ಕರೆಕ್ಟ್ ಆಗಿ ಮಾತಾಡಲ್ಲ ಅಂತಂದ್ರೆ ಮಾತಾಡಲ್ಲ, ಯಾವತ್ತು ಮೈಕಿ ಇಡಲ್ಲ ಮುಂದೆ ಹೇಳಿದಾರೆ. ಸರ್ ನೀವು ಸರ್ ನೀವು ಅಷ್ಟೇ ಮೀಡಿಯಾದ ರೋಗಿ, ಮೀಡಿಯಾದ ರೋಗಿ ಅಂತಂದ್ರೆ ನೀವು ಆಗಿದ್ರೆ ಅಲ್ಲ ಸರ್, ಆಗಿದೆ ಸರ್, ಆಗಿದ್ದೆ ಅಲ್ಲ, ಆಗಿದೆ. ಇವಾಗ ಏನು ಅಧಿಕಾರ ಇಲ್ಲ ಅಂದ ಒಂಥರ ಬಿಹೇವ್ ಮಾಡದ ನಾವು ಅಷ್ಟು ಕೇವಲವಾಗಿದ್ದೀವಿ. ಕರ್ದಾಗೆಲ್ಲ ಬರೋದು ಬೇಡ ಅಂದ ಹೋಗುವಂತಾರೆ. ಸರ್, ನಿಮ್ಮಲ್ಲಿರತಕ್ಕಂತ ಗಲಾಟೆ ಗುಂಪುಗಾರಿಕೆ ಪತ್ರಕರ್ತ ನಿಮಿಷ ನಡೀರಿ, ನಿಮ್ಗೆ ಇನ್ನೇನ್ ಮಾಡಕ್ ಕೆಲಸ ಇಲ್ಲ ಅಂತ ಅಂತಾರೆ ನಿಮ್ ಕಾರ್ಯಕರ್ತರು. ಅದಕ್ಕೇನ್ ಹೇಳ್ತೀರಾ ನೀವು? ಸಮಜಾಯಿಷಿ ಕೊಡಕ್ ಬರ್ತೀರಾ ನೀವಿಲ್ಲಿ? ಸಮಜಾಯಿಷಿ ಇವತ್ತು ಕೈ ನೋಡಿದ್ರು, ನಾಳೆ ಮೊಚ್ಚಲ್ ಹೊಡೆದ್ಬಿಟ್ಟು ಏನ್ ಮಾಡೋದು ಮತ್ತೆ? ಪೇಪರ್ ಮುಟ್ತಾರೆ, ಇಲ್ಲ ಬಿಡ್ತಾರೆ, ಗೊತ್ತಾಯ್ತು. ಆದ್ರೆ ಅವರು ಪ್ರಶ್ನೆ ಅವ್ರು ಬೇಡ ಅಂದ್ರೆ ದೂರನೇ ಒಬ್ಬಳೆ, ಇದನ್ನೇ ಯಾಕೆ ಹೊಡೆಯೋದು ಬಡಿಯೋದು ತಳ್ಳೋದು ಮತ್ತೆ ಒಳಗಾರ ಬಡಿಸಲ ಯೂಸ್ ಮಾಡ್ತಾರೆ? ಸರ್ ಹೌದು, ಇಲ್ಲ ಬೈದಿದ್ದಾರೆ ಕೇಳಿ ನಿಜವಾಗಿ. ಗೋಪಾಲ ಡಾಕ್ಟರ್ ಗೋಪಾಲ ಸರ್, ಇವ್ರು ಕೇಳ ಸಾಧು ಸರ್, ರಮೇಶ್ ಕುಮಾರ್ ಅವರ ಕೇಳಬೇಕು ಸರ್. ಯಾರು ಅವ್ರು ಹೊಡೆದಿರೋ ಸರ್? ಸರ್ ಏಟ್ ತಿಂದವ್ರೆ ಹೇಳ್ಬೇಕಾಗಿರ ಏಟ್. ರಮೇಶ್ ಕುಮಾರು ರಾಜ್ಯದಲ್ಲಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಹೆಸರಾದಂಥವ್ರು. ಅವರ ನಡೆ ಮತ್ತು ನುಡಿಗಳು ಕೂಡ ಅದೇ ರೀತಿಯಲ್ಲಿ ಇರಬೇಕು. ಅವರು ಎಲ್ಲೇ ಯಾವುದೇ ಸಂದರ್ಭದಲ್ಲಾಗಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗಳ ಬಗ್ಗೆ ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಭಾಳ ಮಾತಾಡ್ತಾರೆ. ಅಂತಹ ವ್ಯಕ್ತಿ ಇವತ್ತು ಕೋಲಾರ ಕಾಂಗ್ರೆಸ್ ಭವನದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದ ವೇಳೆ ಅವರವರ ಪಕ್ಷದ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು ಅದು ಬೇರೆ ಪ್ರಶ್ನೆ, ಅದನ್ನು ವರದಿ ಮಾಡುವಂಥದ್ದು ಜವಾಬ್ದಾರಿ ಪತ್ರಕರ್ತರಿಗಿರುತ್ತೆ. ಆ ಜವಾಬ್ದಾರಿಯನ್ನು ಪತ್ರಕರ್ತರು ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಇಬ್ಬರು ಯುವ ಪತ್ರಕರ್ತರು, ಇನ್ನೂ ಹೊಸದಾಗಿ ಬಂದಿರೋಂಥ ಯುವ ಪತ್ರಕರ್ತರ ಮೇಲೆ, ಬಡ್ಡಿಂಗ್ ಜರ್ನಲಿಸ್ಟ್ ಏನಿದ್ದಾರೆ ಅವ್ರ ಮೇಲೆ ಇವತ್ತು ದೌರ್ಜನ್ಯ ಮಾಡಿರುವಂಥದ್ದು ತುಂಬ ಖಂಡನೀಯ. ಇದು ರಮೇಶ್ ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಗೌರವ ತರುವಂಥ ವಿಚಾರ ಅಲ್ಲ, ಮತ್ತು ಅವರು ಕೂಡ ಇದನ್ನು ತಕ್ಷಣ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದ ತಕ್ಷಣ ಆ ಇಬ್ಬರು ಪತ್ರಕರ್ತರು ಏನಿದ್ದರು ಕಿರಿಯ ವಯಸ್ಸಿನ ಪತ್ರಕರ್ತರು ಅವ್ರನ್ನ ಒಂದು ಸಮಾಧಾನ ಮಾಡಿ ಏನೋ ಆಗಿದೆಯಪ್ಪ ಅಂತೇಳಿ, ಅಚಾತುರಿ ಆಗಿದೆ ಅಂತೇಳಿ ಸಮಾಧಾನ ಮಾಡುವಂಥ ಒಂದು ದೊಡ್ಡ ಗುಣವನ್ನು ತೋರಿಸ್ಬೇಕಾಯಿತು. ಅದನ್ನು ತೋರಿಸದೆ ತಾವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಅವರು ಹೊರಟಿರೋದು ತಪ್ಪು. ಹಾಗಾಗಿ ನಾವು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಇಲ್ಲೇ ಕಾಂಗ್ರೆಸ್ ಭವನದ ಮುಂದೆ ಅದನ್ನು ಪ್ರತಿಭಟಿಸಿ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿಭಟನೆ ಒಂದು ಪತ್ರಕರ್ತರ ಹಕ್ಕುಗಳ ರಕ್ಷಣೆ ಜೊತೆಗೆ ರಮೇಶ್ ಕುಮಾರ್ ಅಂತ ಒಬ್ಬ ಮೇಧಾವಿ ವ್ಯಕ್ತಿ ಅನ್ಸ್ಕೊಂಡಂಥ ಅವರ ವರ್ತನೆಗಳು ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನು ಅವರಿಗೆ ತಿಳಿಪಡಿಸ್ಕೊಳ್ಳೋಂಥ ಒಂದು ಪ್ರತಿಭಟನೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಇನ್ನು ಮುಂದಿನ ದಿವಸಗಳಲ್ಲಾದರೂ ಇತ್ತೀಚಿನ ದಿವಸಗಳಲ್ಲಿ ರಮೇಶ್ ಕುಮಾರ್ ಅವರು ಪತ್ರಕರ್ತರ ಬಗ್ಗೆ ಮತ್ತು ಪತ್ರಿಕೆಗಳ ಬಗ್ಗೆ ಕೊಂಚ ಅಸಹನೆಯಿಂದ ವರ್ತಿಸುವಂಥದ್ದು ಸಹಜ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅವರಲ್ಲಿ ಒಂದೇ ಮನವಿ, ಅವರಂಥ ಒಬ್ಬ ಸ್ಪೀಕರ್ ಆಗಿದ್ದಂಥವ್ರು, ಎರಡು ಸಾರಿ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಂಥ ಅವರು, ವಿಧಾನಸಭೆ ಸ್ಪೀಕರ್ ಆಗಿದ್ದಂಥ ವ್ಯಕ್ತಿ, ಪತ್ರಕರ್ತರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು, ಪತ್ರಕರ್ತರ ಕರ್ತವ್ಯಗಳಿಗೆ ಧಕ್ಕೆ ಉಂಟು ಮಾಡೋ ರೀತಿಯಲ್ಲಿ ನಡ್ಕೊಳ್ಳೋವಂಥದ್ದನ್ನು ಬಿಡಬೇಕು, ಮತ್ತು ಪತ್ರಕರ್ತರ ಜೊತೆ ಸೌಜನ್ಯತ ಸಂಬಂಧವನ್ನು ಇಟ್ಕೋಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರ ಪರಮಾಪ್ತರಾದಂಥ ಎಂ ಎಲ್ ಸಿ ಅನಿಲ್ ಕುಮಾರು ಮತ್ತು
ಶಾಸಕ ನಂಜೇಗೌಡರು ಬಂದರು. ಆರಂಭದಲ್ಲಿ ಅವರ ವರ್ತನೆ ಯಾವ ಥರ ಇತ್ತು ಅಂತಂದರೆ ರಮೇಶ್ ಕುಮಾರ್ ಏನೂ ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಇತ್ತು. ಅವರ ವರ್ತನೆಯನ್ನು ವಿರೋಧಿಸಿ ನಾವು ಏನು ಕ್ಲಿಪ್ಪಿಂಗ್ ಇತ್ತು ರಮೇಶ್ ಕುಮಾರ್ ಅವರು ಇಬ್ಬರು ಪತ್ರಕರ್ತರನ್ನು ಹಿಡಿದು ತಳ್ಳುವಂಥ ಒಂದು ಕ್ಲಿಪ್ಪಿಂಗ್ ಇತ್ತು, ಅದನ್ನು ತೋರಿದಾಗ ಅನಿವಾರ್ಯವಾಗಿ ಅವರು ಕೂಡ ಒಪ್ಕೊಳ್ಬೇಕಾಯಿತು. ಒಪ್ಪಿಕೊಂಡು ಅದಕ್ಕಿಂತ ಮುಂಚೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯಾಗಿದ್ದಂಥ ನಾರಾಯಣ ಸ್ವಾಮಿ ಅವರು ಕ್ಷಮಾಪಣೆಯನ್ನು ಕೇಳಿ ಪತ್ರಕರ್ತರ ಕ್ಷಮೆಯನ್ನು ಕೇಳಿದ್ರು. ಇನ್ನು ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟರು. ಆಮೇಲಕ್ಕೆ ಅನಿಲ್ ಕುಮಾರು ಮತ್ತು ನಂಜೇಗೌಡರು ಕೂಡ ಕ್ಷಮಾಪಣೆ ಕೇಳಿ ಈ ಥರದ ಕಾರ್ಯಕ್ರಮಗಳು ಇನ್ನು ಈ ಥರದ ಒಂದು ಇದು ಅಹಿತಕರ ಘಟನೆಗಳು ಇನ್ನು ಮುಂದೆ ಆಗದೇ ರೀತಿಯಲ್ಲಿ ನೋಡ್ಕೊಳ್ತೀವಿ ಅನ್ನೋಂಥ ಇದನ್ನು ಕೊಟ್ಟ ಮೇಲೆ ವಾಗ್ದಾನವನ್ನು ಕೊಟ್ಟ ಮೇಲೆ ಇವತ್ತಿನ ಮಟ್ಟಿಗೆ ಇದು ಕೊನೆಯ ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಇವತ್ತಿನ ಮಟ್ಟಿಗೆ ಪ್ರತಿಭಟನೆಯನ್ನು ನಿಲ್ಲಿಸಿದ್ದೀವಿ. ಇದು ಎಲ್ಲೇ ಆಗಲಿ ಮರುಕಳಿಸಿದ್ರೆ ಅದರ ವಿರುದ್ಧ ಪತ್ರಕರ್ತರ ಸಂಘ ಪತ್ರಕರ್ತರ ಹಕ್ಕುಗಳ ವಿತರಕ್ಷಣೆಗೆ ಮತ್ತು ಪತ್ರಕರ್ತರ ಕರ್ತವ್ಯ ನಿರ್ವಹಣೆಯಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಉಂಟಾಗೋದನ್ನು ಸಹಿಸೋದಿಲ್ಲ. ಅದರ ವಿರುದ್ಧ ತಕ್ಷಣ ಅಲ್ಲಿಂದಲ್ಲಿಗೆ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ.